ಏನ್ಲಾ ಜೋಗಿ, ಇನ್ನ ಇಲ್ಲ ಇದ್ದಿ? ವಾ, ಕಾಫಿ ಕೊಟ್ರ? ತಕೊಳ್ಳಿ ಕಾಫಿಯ. ಕಾಫಿ ಚಂದಾಗದೆ, ಯಾರು ಮಾಡಿದ್ದು? ಲಕ್ಷ್ಮಿ. ಅದಕ್ಕೆ ಬಾಯ್ಗೆ ಬಿಟ್ಕೊಳ್ಳೋಂಗಿದೆ. ನೀನ್ ಮಾಡಿದ್ರೆ ಮೂಸುಕು ಆಯ್ತಿರ್ಲಿಲ್ಲ. ಒಗತ್ತಾಗೆ ಹೊರ್ಗಡೆ ಹೋಗ್ತಿಲ್ವೇ? ಫೋನ್ ಬರ್ತದ ಕಣವ, ಕಾಯ್ತೀವಿ. ಸರಿ, ಕಾಪಿ ತಕ ಬರ್ತೀನಿ. ಏನವ, ಸಂಜೆ ಮಹಾಮಂಗಳಾರತಿ ಐತೆ, ಒತ್ತದೆ ನಂಗೆ, ನೀನು ಬತ್ತೀಯೇ? ಓ, ಚಿಕ್ಕವನಿಗೆ ಮದುವೆ ಮಾಡ್ಬೇಕಾ? ಹಂಗಂತ ದೇವ್ರಲ್ಲಿ ಅರ್ಸ್ಕೋಬೇಕಾ? ಈ ವರ್ಷನೇ ಆಗ್ಲಿ ಅಂತ ದೇವ್ರಲ್ಲಿ ಕೇಳ್ಕೊಬೇಕಾ? ಆತು ಬಿಡು. ನೋಡ್ಲ ಜೋಗಿ, ಅವ್ವ ಒಂದ್ ಮಾತು ಗಂಟೆ ಹೊಡೆದಂಗೆ ನಿಜ ಆಯ್ತದೆ. ಮಾತಾಡಕ್ಕೆ ಬೋರಕ್ಕಿಲ್ಲ, ಇನ್ ಗಂಟೆ ಹೊಡೆದ ತಕ್ಷಣ ನಿಜ ಆಯ್ತದ? ಸಂದಾಗೈತೆ ಈ ಮನೆಯವ್ರ ಲೆಕ್ಕಾಚಾರ. ಹೇಳ ಮಂಜ. ಬಾಸು, ಅವರಿಬ್ರು ಹುಡುಗಿರೋ ಪೆಂಡಾಲ್ ಹತ್ರ ಹೋಗವ್ರ. ಹೌದಾ? ಬತ್ತೀನಿ. ಅವ, ನಾನು ಬತ್ತೀನಿ. ಲೇ ಮಗ, ಒಸಿ ಕಾಫಿ ಕುಡ್ಕೊಂಡು ಹೋಗ್ಲ? ಬೇಡ ಬೇಡ. ನಡಿ ಮಂಜಣ್ಣ, ನಾವು ಪೆಂಡಾಲ್ ಹತ್ರ ಹೋಗಮ್ಮ. ಅಲ್ನೋಡು, ಎಲ್ ಮಂಜಣ್ಣ ಕಾಣಿಸ್ತಾನೆ ಇಲ್ಲ. ಅಣ್ಣ ನಡಿಯಣ್ಣ, ಅಣ್ಣ ನಡಿಯಣ್ಣ. ಆಂಟಿ ಬನ್ನಿ, ಪ್ರಸಾದ ಕೊಡಿ. ಒಂದ್ ಕೆಲಸ ಮಾಡು, ಜೋಗಿ ಅಣ್ಣಗೆ ಫೋನ್ ಮಾಡು. ಹೇಳ ಮಂಜ. ಬಾಸು, ಸಿಕ್ಕಿದ್ವಾ ಬೇಡ ಗಿಣಿಗಳು? ಇಲ್ಲ ಕಲ್ಲ, ನಿನ್ ನೋಡಯ್ಯ ಎದ್ರಕೊಂಡು ಓಡೋದ್ರು ಅನ್ಕಂಡೆ. ಹೌದಾ ಬಾಸು, ಅಷ್ಟನ್ನಾದ್ರೂ ಮಾಡ್ಬೇಕು ತಾನೆ. ಮಾಡುವ ಮಾಡುವ. ಏನಾಯ್ತು? ತಪ್ಪಿಸ್ಕೊಂಡು ಹೋಗ್ಬಿಟ್ರಂತೆ ಕಂಡ. ಏನ ತಪ್ಪಿಸ್ಕೊಂಡು ಹೋದ್ರಂತೆ? ನಡಿಲ ಜೋಗಿಯಣ್ಣ, ಎಳ್ಳಾಡು ಸಿಕ್ಬಿಟ್ಟದ್ ನಿನಗೆ. ಏ, ಎಳ್ಳು ನೀನೆ ತಿಂದಿಯೇ? ನೀನೇ ಬೇಕು ನನ್ನ ಉಸಿರಿಗೆ ಉಸಿರಾಗಿ ನನ್ನೇ ಪ್ರೀತಿಸು. ಈ ಜನುಮದ ಕಡೆವರೆಗೂ ನೀನೇ ಸಾಕು. ಬೇರೆಲ್ಲವೂ ಕಣಗಳಿಗೆ ಬರಕೂ ಮಿಗಿಲು. ಇರಲು ನೀ ಜೊತೆಗೆ. ಗೌರಿ, ಹಿತ್ಲಿಗೋಗಿ ಒಂದ್ ಸ್ವಲ್ಪ ಹೂ ಕಿತ್ಕೊಂಬರ್ತೀಯ? ಪೂಜೆಗೆ ಅತ್ತೆಗೆ ಹೂ ಜಾಸ್ತಿ ಬೇಕು, ಅತ್ತೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರ್ತಗು. ಏನೇ ಸೊಸೆ ಮುದ್ದು, ಏನೋ ಗೊಣಕೋತಾ ಇದೀಯಾ? ನೀ ಏನ್ ಕೆ ಜಿ ಗಟ್ಲೆ ಹೂ ತರ್ಸಿಟ್ಬಿಡ್ತೀಯಾ? ಏನೋ ಕೊನೆಗಾಲದಲ್ಲಿ ಒಂದ್ ಹೂ ಹೆಚ್ಚಿಗೆ ಹಾಕಿದ್ರೆ ದೇವ್ರ ಪಾದಕ್ಕೆ ಬೇಗ ಕರ್ಸ್ಕೋತಾನೇನೋ ಅಂತ. ಅಜ್ಜಿ, ಹಾಗಾದ್ರೆ ನಾಲ್ಕೈದು ಹೆಚ್ಚಿಗೆನೆ ಹಾಕ್ಬಿಡಿ. ನೋಡ ಸೀನಿ ಹೇಗ್ ಮಾತಾಡ್ತಾಳವಳು. ಗ್ರೀಷ್ಮ, ಹಾಗೆಲ್ಲ ಮಾತಾಡ್ತಾರ? ಅಜ್ಜಿ, ಅವಳು ನಿಮ್ಮನ್ನ ರೇಗ್ಸಕ್ ಹಾಗಂತಿದ್ದಾಳೆ. ನಾವ್ ಯಾವತ್ತಾದ್ರೂ ನಿಮ್ ಬಗ್ಗೆ ಹಾಗೆ ಅನ್ಕೊಂಡಿದೀವ?
ನೀನ್ ಬಿಡಮ್ಮ, ಎಷ್ಟಾದ್ರೂ ನಮ್ಮ ಅಮ್ಮನ ಹೆಸರಿನವಳಲ್ವಾ, ನಿನ್ಗೆ ನನ್ ಕಂಡ್ರೆ ಒಂದ್ ತೂಕ ಜಾಸ್ತಿನೇ ಪ್ರೀತಿ. ಸರಿ ಬೇಗ ಬೇಡ, ಅವಳು ಒಬ್ಳೆ ಹೋಗೋದ್ ಬೇಡ, ನಾನು ಬರ್ತೀನಿ. ಅಯ್ಯಯ್ಯೋ, ಅವಳೇನ್ ಮಾರ್ಕೆಟ್ಗೆ ಹೋಗ್ತಿಲ್ಲ, ಇಲ್ಲೇ ಅಂಗಳಕ್ಕೆ ಹೋಗಿ ಹೂ ಕಿತ್ಕೊಂಡ್ ಬರ್ತಾಳೆ. ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೀನಿ. ಅಪ್ಪಾಜಿ, ನಾನು ಅಕ್ಕ ಕೆಲಸ ಮಾಡ್ತೀವಿ, ನೀವು ಸುಮ್ಮನೆ ಇರಿ. ಹೌದು ಅಪ್ಪಾಜಿ, ಮನೆ ಹೊರಗಡೆ ಇರೋರು ಮನೆ ಒಳಗಡೆ ಬರೋ ಧೈರ್ಯ ಮಾಡಲ್ಲ. ಅದು ಅಲ್ಲದೆ ಎಷ್ಟು ದಿನ ತನಕ ನಾವು ಆ ರೌಡಿಗಳಿಗೆ ಹೆದರ್ಕೊಂಡು ಬದುಕಕ್ಕಾಗತ್ತೆ? ನಾವು ಅವ್ರಿಗೆ ಹೆದರಲ್ಲ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು. ಕೃಷ್ಣ ಹುಷಾರಮ್ಮ. ಸರಿ ಅಪ್ಪಾಜಿ. ಬೀರಸ ಟೀ ಕೊಡ್ಲಾ? ತಗೊಳ್ಳ. ಏನ್ಲ ಕೇತೆ, ನೀನ್ ನೀರೋ ಜೋಗಿ ಕೈಗ್ ಬಂದಿ ತುತ್ನ ತಾಯಿಗೆ ಬದಲಾಗಿ ಮಾಡ್ಕೊಬಿಟ್ನಲ್ಲ, ತಪ್ಪಿಸ್ಕೊಂಡು ನೋಡಕ್ಕಿತ್ತು ಗಿಣಿ. ಅಂಥದ್ರಲ್ಲಿ ಗುಂಪನ್ನ ಗುಡ್ಡೆ ಹಾಕಿ ಸೇರ್ಸಿದ್ರೆ ಏನಾದ ಬಾಗ್ದ? ಇರ್ಲ, ನಮ್ ಜೋಗಿ ಅಣ್ಣ ಏನಾದ್ರೂ ಐಡಿಯಾ ಮಡಗಿರ್ತಾನೆ. ಹಾ ಮಡಗಿರ್ತಾನೆ, ತಟ್ಟೆ ತುಂಬಾ ಮುದ್ದೆ ಬಸವರನವ ನಾ ಕಂಡಿಲ್ವಾ? ತಪ್ಪು ಮಾಡ್ಬಿಟ್ಟೆ ಕಳ, ತಪ್ಪು ಮಾಡ್ಬಿಟ್ಟೆ. ಅದೇ ಕೆಲ್ಸ ನಾನೇ ಮಾಡಿದ್ರೆ ಅಷ್ಟೊತ್ತಿಗೆ ಊಳಿಗೆ ಒಂದು ಗತಿ ಕಾಣಿಸ್ತಾ ಐತೆ. ಹೂ ಕಾರಣ ಇವಾಗ ಒಂದ್ ಗತಿ ಕಾಣಿಸ್ಬಿಡು, ಪೊಲೀಸರು ಬಂದ್ ನಮ್ನೆಲ್ಲ ಹಾಕಬಿಡ್ಲಿ, ಆಮೇಲೆ ರೌಡಿ ಲಿಸ್ಟಿಗೆ ಸೇರಿಸ್ಬಿಡ್ಲಿ ಅಷ್ಟೇ. ಆಮೇಲೆ ನಮ್ಮಪ್ಪ ಕೇಸ್ ಗೀಸಾದ್ರೆ ಯಾರು ಹೆಣ್ ಕೊಡಲ್ಲ ಅಂತ ಚರ್ಮ ಸುಲ್ದ ಹಾಕ್ಬಿಡ್ತಾರ ಅಷ್ಟೇ. ಹೂಕಲ್ಲ, ನಿಮ್ ಯೋಗ್ಯತೆಗೆ ನಿಮ್ದು ಒಂದ್ ಜನ್ಮನೇನ್ರಲ್ಲ, ಮದ್ವೆ ದೊಡ್ಡದೇ ನನ್ನ ಮಠಕ್ಕಿಂತ. ಏಯ್ ಆ ಸಮಕ್ರಾಣಿ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡವಳೆ, ಹೆಂಗೆಲ್ಲ ಬಿಟ್ಬಿಡಕ್ಕಾಯ್ತದೆ ಬಿಡು ಅಂತ ಯಾರು ಹೇಳಿದ್ದು? ಅದಕ್ಕೆ ತಾನೇ ಜೋಗಿ ಹೆಣ್ಣು ಕೆಲಸ ವಹಿಸಿರೋದು, ಮನೆ ಹುಡುಕು ಅಂತ ಹೇಳೋನೆ ಬತ್ತಾನೀಗ ಬಂದು ಆ ಹುಡುಗಿ ಜಡೆನ್ ದರ್ದಾರ ಅಂತ ಹೇಳ್ಕೊಂಡ್ ಬಂದು ರೋಡಲ್ಲಿ ಅವಮಾನ ಮಾಡ್ತಾನೆ. ನೋಡ್ತಿರ್ಲ? ನೋಡ್ತೀನಿ, ಏನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಅದೇ ಬಸ್ ಆ ಹುಡುಗಿ ಮನೆ. ಯಾರ ಮನೆ ಇಲ್ಲ ಅದು? ಏನ್ ಬಸ್ ಹಿಂಗ್ ಕೇಳ್ತೀರಾ? ನಿನ್ನೆ ನನ್ನ ಕಪಾಳ ಕೊಡ್ದು ಅವಮಾನ ಮಾಡಿದ್ಲಲ್ಲ, ನೀವು ಸೇಡ್ ತೀರಿಸ್ಕೊಳ್ಳಿ ಅಂತ ಚೂ ಬಿಟ್ಟಿವ್ನಲ್ಲ ಅವಳೆ. ಚೂ ಬಿಡೋದಕ್ ನಾನೇ ನಾಯಿಯನ್ಲ, ಯಾರ ಮನೆ ಮಗಳವಳು ಅಂತ ಕೇಳಿದ್ ದುರ್ಬರೇ ಏನ್ ಬರ್ದದ್ ಹೋದ್ಲ. ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ, ಕನ್ನಡ ಅಧ್ಯಾಪಕರು, ಹಾಸನ ಸರ್ಕಾರಿ ಕಾಲೇಜು ಅಂತ ಬರ್ದದ್ ಕಣ. ಮೇಸ್ಟ್ರು ಮಗಳೇ. ಹಾ ಮೇಸ್ಟ್ರು ಮಗಳಾಗಿರತ್ತೆ, ತಲೆಯಿಂದ ಕಾಲವರೆಗೂ ಕೊಬ್ಬೆ ತುಂಬೈತೆ, ಸರಿಯಾಗಿ ಪಾಠ ಕಲಿಸ್ಬೇಕು ಅವಳಿಗೆ. ನೋಡ್ದಣ್ಣ ನಾನು ಹೇಳಿಲ್ವಾ, ಜೋಗಿ ಅಣ್ಣ ಇವ ಒಳಗಡೆ ಹೋಯ್ತಾನೆ, ಆ ಹುಡುಗಿ ಜುಟ್ಟು ಇಟ್ಕೊಂಡು. ನಾನೇನ್ ಕಿಂದರ್ ಜೋಗಿ ಅಂದ್ರಲ್ಲ ನೀವೆಲ್ಲ ನನ್ನ ಹಿಂದೆ ಬರೋದಕ್ಕೆ, ನಾನು ಶಿವಣ್ಣನ ಜೋಗಿ. ಹಿಂದೆ ಹಿಂದೆ. ಏಯ್ ನೀವು ಓರಲ್ಲ ಅಣ್ಣ, ಮತ್ತೆ ಒಬ್ನೇ ಓದಿಯೇ. ನೋಡ್ಲ ಮಂಜ, ಹೇಳಿರ್ಲಿಲ್ವಾ ಜೋಗಿ ಅಣ್ಣ ಒಬ್ನೇ ಸಾಕು ಅಂತ, ಅವನೇ ಒಬ್ಬ ಆರ್ಮಿ ಇದ್ದಂಗೆ ಕಲ. ಏಯ್ ತೆಪ್ಪು ಕುತ್ಕೊಳ್ಳ, ನಾನು ಕಂಡಿದ್ದೀನಿ. ಈ ಅಜ್ಜಿಗೆ ಎಷ್ಟು ಹೂವಿದ್ರು ಸಾಕಾಗಲ್ಲ, ಬೇಕಿದ್ರೆ ದೇವರನ್ನೇ ಹೂವಿಂದ ಮುಳುಗ್ಬಿಡ್ತಾಳೆ. ಹರೇ ಜೋಗಿ.
ನಾನು